ಸಿಹಿಯಾದ ಪೇಡಾಗೆ ಹೆಸರಾಗಿರೋ ಧಾರವಾಡದಲ್ಲಿ ಇಳಿ ಸಂಜೆ ವೇಳೆ ಹಾಸ್ಯದ ಹೊನಲು ಹರಿದಿದ್ದು ಇಲ್ಲಿನ ಚನ್ನಬಸವೇಶ್ವರ ನಗರದಲ್ಲೇ. ಆ ಹಾಸ್ಯ ಸಂಜೆಯನ್ನ ನಾವು ನೋಡಿ ಆನಂದಿಸೋಣ ಕಾಮಿಡಿ ಪೇಡಾ ವಿಶೇಷ ಕಾರ್ಯಕ್ರಮದಲ್ಲಿ. ಕಂಪ್ಯೂಟರ್ ಅಷ್ಟು ಫಾಸ್ಟ್ ಉತ್ತರ ಕೊಡಕ್ಕಿಲ್ಲ, ಈ ಮಕ್ಕಳು ಇವತ್ತಿನ ಮಕ್ಕಳು ಮಾತ್ರ ಅಷ್ಟು ಫಾಸ್ಟ್ ಉತ್ತರ ಕೊಡ್ತಾವೆ. ನಾನು ಸಾಂಗ್ ಕೇಳಿದೆ, ಸಾಂಗ್ ಸಾಲಾಗಿ ಕೇಳಿದೆ ನೋಡ್ರಿ, ಇವತ್ತು ಎಷ್ಟೊಂದು ಕಲ್ಪನೆ ಐತಂದ್ರೆ, ಮಕ್ಕಳಿಗೆ ಎಷ್ಟೊಂದು ವಿಚಾರ ಐತಂದ್ರೆ ನಾನು ಕೇಳಿದೆ. ನೋಡಪ್ಪ 90+90 ಎಷ್ಟಾಗ ಒಂದು ಆ ಹುಡುಗ ಎದ್ದು ಕೇಳಿದೆ, ಏನ್ರಿ ಸರ್ ಅಷ್ಟು ಗೊತ್ತಾಗುದಿಲ್ಲನ್ರಿ, 90+90 ಸುದ್ದ ಒಂದು ಕ್ವಾರ್ಟರ್ ಆಗ್ತಾರ ಅನ್ನೋ. ಲೇ ನಾ ಪಿ ಯು ಸಿಗೆ 90 ತಗೊಂಡಿದ್ದೆ, 90 ಎಂದೆ ಹುಡುಗ ಅಂದ. ಸರ್ ನೀವು ಪಿ ಯು ಸಿಗೆ 90, ನಾ ಎಸ್ ಎಸ್ ಎಲ್ ಸಿಗೆ ಒಂದು ಕ್ವಾರ್ಟರ್ ಶುರು ಮಾಡಿದ್ರೆ ಅನ್ನೋ. ಕೊನೆಗೆ ಒಂದು ಪ್ರಯೋಗವನ್ನು ಮಾಡಿದ್ ನಾನು. ಏನು ಪ್ರಯೋಗಪ್ಪ ಅಂದ್ರೆ, ಎರಡು ಗ್ಲಾಸ್ ಇತ್ತು, ಒಂದು ಗ್ಲಾಸ್ ಒಳಗೆ ಸೆರೆ ಹಾಕಿದೆ, ಒಂದು ಗ್ಲಾಸ್ ಒಳಗೆ ನೀರು ಹಾಕಿದೆ. ಈ ಸೆರೆದ ಗ್ಲಾಸ್ ಒಳಗೆ ಒಂದು ಹುಳ ಹಾಕಿದೆ, ಈ ನೀರಿನ ಗ್ಲಾಸ್ನಾಗ ಒಂದು ಹುಳ ಹಾಕಿದೆ. ಸೆರೆದ ಗ್ಲಾಸ್ ಒಳಗೆ ಇದ್ದಂತ ಹುಳ ವಿಲಿ 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 ಒದ್ದಾಡಿ ಸತ್ತು ಹೋಗ್ಬಿಡುತ್ತೆ. ಈ ನೀರಾಗಿದ್ದಂತ ಹುಳ ಕಿಲಕ್ಕಿಲ್ಲ ಕಿಲಕ್ಕಿಲ್ಲ ಸಿಗದಾಡಕತ್ತೆ. ಇದೇ ಒಂದು ಒಳ್ಳೆಯ ಸಂದರ್ಭ ಅಂತ ಹೇಳಿ ನಾ ಎಲ್ಲ ಮಕ್ಕಳನ್ನ ಕರೆದ. ನೋಡ್ರಪ್ಪ, ಸೆರೆದೊಳಗಿದ್ದಂತ ಹುಳ ವಿಲಿ ವಿಲಿ ಒದ್ದಾಡಿ ಸತ್ತು, ನೀರಾಗಿದ್ದಂತ ಹುಳ ಕಿಲಕ್ಕಿಲ್ಲ 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 ಅಂತ ಸಿಗದಾಡಕತ್ತೆ. ಇದರಿಂದ ನಿಮಗೇನು ಗೊತ್ತಾಯ್ತು ಅಂದೆ. ಒಬ್ಬ ಹುಡುಗ ಎದ್ದು ಕೇಳಿದೆ, ಸರ ಇದರಿಂದ ನಮಗೆ ಗೊತ್ತಾಯ್ತು. ಏನು ಗೊತ್ತಾಯ್ತಪ್ಪ ಅಂದೆ, ಸರ ಇದರಿಂದ ನಮಗೆ ಗೊತ್ತಾಯ್ತು. ಏನು ಗೊತ್ತಾಗ್ಲಿ ಅಂದೆ, ಸರ ಸೆರೆ ಕುಡಿದ್ರೆ ಹೊಟ್ಟೆ ನುಗಳು ಅಷ್ಟು ಸಾಯ್ತಾ ಅವನಿಗೆ ಗೊತ್ತಾಯ್ತು. ನೋಡ್ರಿ, ಮೊದಲು ಮಕ್ಕಳ ಹೆಸರು 4-4 ಅಕ್ಷರ ಇರ್ತಿದ್ದು. ಮೊದಲು ಮಕ್ಕಳ ಹೆಸರು 4-4, ಶಶಿಕಲಾ ಶಕುಂತಲಾ ಮನೋಹರಿ ಗೋದಾವರಿ. ಆಮೇಲೆ 3-3 ಅಕ್ಷರ ಅದು, ತ್ರಿನೇತ್ರ ತ್ರಿವೇಣಿ ಕಾವೇರಿ ಕವಿತಾ ಸರಿತಾ. ಆಮೇಲೆ 2 ಅಕ್ಷರ, ರಿಂಕಿ ಟಿಂಕಿ ಪಿಂಕಿ ಅನು ತನು ಏನೇನು ಅದು. ಮಣ್ಣು ಹುಡುಗಿನ ಕೇಳಿದೆ, ನಿನ್ನ ಹೆಸರು ಏನು ಅಂದೆ. ಆ ಹುಡುಗಿ ಹೇಳಿದ್ರು, ನನ್ನ ಹೆಸರು ಜೈ. ಒಂದು ಹುಡುಗನ ಕೇಳಿದೆ, ನಿನ್ನ ಹೆಸರು ಏನಪ್ಪ ಅಂದೆ. ಆ ಹುಡುಗ ಅಂದ, ನನ್ನ ಹೆಸರು ಹಿಂದ. ಒಂದು ವಾರ ಬಿಟ್ಟು ಇಬ್ರು ಕೂಡ ಜೈ ಹಿಂದಾಗಿತ್ತು. ನಮ್ಮ ಹೆಸರಿನಲ್ಲಿ ಆಶೀರ್ವನ ಕಾಂತ. ನಾವು ಮೊದಲಿನ ನಮ್ಮ ಹೆಣ್ಮಕ್ಳು ಗಂಡನಿಗೆ ಎಷ್ಟೊಂದು ಗೌರವ ಕೊಡ್ತಿದ್ರು ನೋಡಿ. ಮೊದಲಿನ ನಮ್ಮ ಹೆಣ್ಮಕ್ಳು ಗಂಡಗಳಿಗೆ ಎಷ್ಟೊಂದು ಗೌರವ ಕೊಡ್ತಿದ್ರು ಅಂದ್ರೆ, ಗಂಡನಿರ್ನ ರೀ ಊಟ ಮಾಡ್ತೀರಾ ನಾಷ್ಟ ಮಾಡ್ತೀರಾ ಅಂತಿದ್ರು. ಆದ್ರೆ ಇವತ್ತಿನ ಹುಡುಗಿಯರು ನೋಡ್ಬೇಕು, ಗಂಡಗಳನ್ನ ಏಕು ತಿನ್ಲೆ ಕರೆಯಾಗತ್ತೆ ಹೆಂಗ. ಗಂಡನ ಹೆಸರು ಮೃತ್ಯುಂಜಯ ಅಂತಿತ್ತಂದ್ರೆ, ಏ ಮೃತ್ಯು ಮೃತ್ಯು ಆಗಿಬಿಟ್ಟ. ಗಂಡನ ಹೆಸರು ಒಂದ್ ವೇಳೆ ವಿಷಕಂಠ ಅಂತಿತ್ತಂದ್ರೆ, ಏ ವಿಷ ವಿಷ ಆಗಿಬಿಟ್ಟವ. ಗಂಡನ ಹೆಸರು ಒಂದ್ ವೇಳೆ ಪಶುಪತಿ ಅಂತಿತ್ತಂದ್ರೆ, ಅವನ ಕತಿ ನಮ್ಗದ, ಏ ಪಶು ಪಶು ಆಗಿಬಿಟ್ಟವ. ಬಂಧುಗಳೇ, ನಮ್ಮ ಸಂಪ್ರದಾಯ ಇವತ್ತು ಹೆಂಗಾಗತ್ತಂದ್ರೆ, ಹೊರಬರ್ತಾ ನಮ್ಮ ಸಂಪ್ರದಾಯವನ್ನು ನಾವು ಕಳ್ಕೊಳ್ಳಕತ್ತೀವಿ ನೋಡ್ರಿ. ಮೊದಲು ನಮ್ಮ ತಾಯಂದ್ರೆ ಹಣೆ ತುಂಬ ಕುಂಕುಮ ಹಾಕ್ತಾರೆ, ಎಷ್ಟು ಚಂದ ಎಷ್ಟು ಗೌರವ. ಹಣೆ ತುಂಬ ಕುಂಕುಮ ಹಚ್ಚು ಉದ್ದೇಶ ಏನಪ್ಪ ಅಂದ್ರೆ, ಗಂಡನ ಆಯುಸ್ ಹೆಚ್ಚಾಗ್ಲಿ ಅಂತ. ಆದ್ರೆ ಇವತ್ತಿನ ಹುಡುಗಿಯರು ಯಾರು ಕುಂಕುಮ ಹಚ್ಚಂಗಿಲ್ಲ. ಅವು ಸ್ಪೀಕರ್ ಬಂದ್ಬಿಟ್ಟು ಪ್ಲಾಸ್ಟಿಕ್ದು, ಅವು ಹಾವ ಚೋಳ ನರಿ ಇಲಿ ಬೆಕ್ಕ ಏನೇನೋ ಬಂದ್ಬಿಟ್ಟು. ಅವಳು ಹಚ್ಕೊತಾರೆ ಹಚ್ಕೊಳ್ಳಿ ಬೇರೆ ನಂಗಿಲ್ಲ. ನಾನು ಅವಳು ಹಚ್ಕೊಂಡೆ ಮನೆಯಾಗ ಎಲ್ಲಿ ಬೇಕಂಗ ಅಷ್ಟ, ಗೋಡಿಗೆ ನಳಕ ಚೆರಿಗೆ ಕನ್ನಡಿಗೆ ಎಲ್ಲ ಕಡೆ ಹಾಕ್ತಾರೆ ಹಾಕ್ತಿ. ನಾವು ಅದಕ್ಕೂ ಬೇಡ ನಾನು ಮಣ್ಣಿನ ಹೇಳ್ತಿರೋ ಫ್ಯಾಂಟಿಗೆ ಹಚ್ಚಿಬಿಟ್ಟ. ಏನಾದರೂ ಬಂಧುಗಳು ಇವತ್ತು ಸಂಪ್ರದಾಯ ಉಳಿದಿಟ್ಟು ಅಂದ್ರೆ, ಹಳ್ಳಿಗಳಲ್ಲಿ ಇಂಥ ಒಂದು ಏರಿಯಾಗಳಲ್ಲಿ, ಅದು ಪಟ್ಟಣದಲ್ಲಿ ಕೆಲವೊಂದಿಷ್ಟು ಏರಿಯಾಗಳಲ್ಲಿ ಮಾತ್ರ ನೋಡ್ರಿ. ಯಾವುದೋ ಒಂದು ಸಂಪ್ರದಾಯ ಇರಲಿ ಏನೇ ಇರಲಿ, ನಮ್ಮಲ್ಲಿ ನಮ್ಮ ಉತ್ತರ ಕರ್ನಾಟಕದಾಗ ಭಾಳ ಚೆಂದಿತ್ತು. ಎಲ್ಲ ತಾಯಂದಿರು ಕೂಡಿ ಕಾರ್ಯಕ್ರಮ ಮಾಡ್ತಾರೆ, ಬಹಳ ಅದ್ಭುತವಾದಂಥ ಕಾರ್ಯಕ್ರಮ. ಹೆಂಗ್ ಮಾಡ್ತಾರಂದ್ರೆ, ಎಲ್ಲರೂ ಸೇರಿ ಆರತಿ ಮಾಡೋದು ಬಹಳ ಚೆಂದಿರ್ತಿತ್ತು. ಆರತಿ ಮಾಡಿ ಆರತಿ ಕೆಳಗೆ ಇಡ್ತಿರ್ತಾರ, 4 ಮಂದಿ ಬರ್ತಾರೆ. 4 ಮಂದಿ ಬಂದ, ಐ ಆರತಿ ಹಂಗ ಇಡ್ತೀನಿ, ಗಂಡನ ಹೆಸರು ಹೇಳ ಒಡಪ್ಪಾಯ್, ಐ ಒಡಪ್ಪಾಯ್ ಗಂಡನ ಹೆಸರು ಹೇಳ ಗಂಡನ ಹೆಸರು ಹೇಳ ಗಂಟೆ ಬರ್ತಾರ. ಅವ್ರಿಗೆ ಬರಂಗಿಲ್ಲ, ಇವ್ರು ಬಿಡಂಗಿಲ್ಲ. ಮಂಡಪ ಗಂಡನ ಹೆಸರು ಇಷ್ಟು ಚಂದ ಹೇಳಿದ್ರಿ ಒಡಪ್ಪಾಕ್ ಹೇಳಿದ್ವಿ, ಆಕೆಗೆ ಬರಂಗಿಲ್ಲ ಅಂದ್ರೆ ಇವ್ರು ಬಿಡ್ಲಿಲ್ಲ. ಹೇಳ ಹೇಳದ್ ಗಂಟೆ ಬಿದ್ದು ಬಹಳ ಚಂದ ಹೇಳಿದ್ಲೆ, ಗಂಡನ ಹೆಸರು ಬಸವರಾಜ್ ಅಂತಿತ್ತು. ಬಹಳ ಚಂದ ಹೇಳಿದ್ವಿ, ಬೆಕ್ಕ ಬಂತು ಹುಷ, ಬೆಕ್ಕ ಬಂತು ಹುಷ, ನನ್ನ ಗಂಡನ ಹೆಸರು ಬಶ್ಯ.
ಇನ್ನೊಬ್ಬ ಭಾಳ ಚಂದ ಹೇಳಿದ್ರು, ಇನ್ನೊಬ್ಬ ಭಾಳ ಚಂದ ಹೇಳಿದ್ರು, ಅಮಾಸಿ ಕತ್ಲಿ ಗೋಧಿ ಬಿತ್ತಿ, ಅಮಾಸಿ ಕತ್ಲಿ ಗೋಧಿ ಬಿತ್ತಿ, ನನ್ನ ಗಂಡನ ಹೆಸರು ಕೇಳಿದವ್ರು ಹೆಣ ಹೇಳ್ತೀನಿ ಕೇಳಿ ಹೆಂಗ್ ಕೇಳ್ತೀನಿ. ಇದು ಪರವಾಗಿಲ್ರಿ, ಇನ್ನೊಂದು ಕಾರ್ಯಕ್ರಮದ ಗಂಡ ಹೆಂಡತಿ ಇಬ್ರು ಹೇಳಿದ್ರು ಬಾಳ ಚಂದ ಹೇಳಿದ್ರು. ಮೊದಲು ಹೆಂಗ್ ಕೇಳಿದ್ರು, ಧಾರವಾಡದಾಗಿರೋದು ಮುರುಘಾ ಮಠ, ಹುಬ್ಳಿಯಾಗಿರೋದು 3000 ಮಠ, ಧಾರವಾಡದಾಗಿರೋದು ಮುರುಘಾ ಮಠ, ಹುಬ್ಳಿಯಾಗಿರೋದು 3000 ಮಠ, ನಮ್ಮ ಮನೆಯವ್ರ ಹೆಸರು ಹೇಳುದು ನಸಾಯು ಮಠ. ಗಂಡ ಸಿಟ್ಟು ಏನ್ ಕೇಳ, ನಾ ಯಾಕೆ ಕೇಳಬಾರ್ದು ಅಂತ ಹೇಳಿ ಗಂಡ ಶುರು ಮಾಡಿದ. ಧಾರವಾಡದ ಕಡೆ ಡೆಂಟಿಲ್ಲ, ಧಾರವಾಡಿದ ಕಡೆ ಮೆಂಟಿಲ್ಲ, ಧಾರವಾಡದ ಕಡೆ ಡೆಂಟಿಲ್ಲ, ಧಾರವಾಡಿದ ಕಡೆ ಮೆಂಟಿಲ್ಲ, ನನ್ನ ಹೇಳ್ತಿರೋದು ಒಂದು ಕೆಂಟಲ್ಲ ಅಂತ. ಈ ಗಂಡ ಹೆಂಡನ ಮಧ್ಯೆ ಮಾತಿನ ಚಕಮಕಿ ಬಹಳ ಚಂದ ಇರ್ತಾವ. ಗಂಡ ಹೆಂಡತಿಗೆ ಮಾತಾಡೋದು, ಹೆಂಡತಿ ಗಂಡಗೆ ಮಾತಾಡೋದು ನೋಡಿ ಚುಚ್ಚಿ ಮಾತಾಡ್ತಿರ್ತಾರ. ಹೆಂಗಿರ್ತಾವ ಅಂದ್ರ, ಮಮ್ಮಿ ನನ್ನ ಮಗ ನನ್ನ ಹೆಂಡತಿನ ಕೇಳಿದ, ಮಮ್ಮಿ ಮಮ್ಮಿ ನಾವು ಎಲ್ಲಿಂದ ಬಂದೀವಿ, ನನ್ನ ಹೆಂಡತಿ ಬಹಳ ಚಂದ ಹೇಳಿ ನೋಡು ಪುಟ್ಟ ನಾವು ದೇವರ ಆಶೀರ್ವಾದದಿಂದ ಬಂದೀವಿ. ಹುಡುಗ ಬಂದು ನನ್ನ ಕೇಳ್ತು, ಡ್ಯಾಡಿ ಡ್ಯಾಡಿ ನಾವು ಎಲ್ಲಿಂದ ಬಂದೀವಿ. ನಾವು ಇದಕ್ಕಿದ್ದಾಗ ನೇರವಾಗಿ ಹೇಳೋರು ನೋಡು ಪುಟ್ಟ ನಾವು ಮಂಗ್ಯಾನಿಂದ ಬಂದೆ. ಹುಡುಗ ಕನ್ಫ್ಯೂಸ್ ಆತು, ಹುಡುಗ ಕನ್ಫ್ಯೂಸ್ ಆತು. ಹುಡುಗ ಬಂದ ಮತ್ತ ಅವ್ರವ್ರು ಕೇಳ್ತ, ಮಮ್ಮಿ ಮಮ್ಮಿ ನೀ ನೋಡಿದ್ರೆ ದೇವರಿಂದ ಬಂದೇವತ್ತಿ, ಡ್ಯಾಡಿ ನೋಡಿದ್ರೆ ಮಂಗ್ಯಾನಿಂದ ಬಂದಿ ಒತ್ತಾರ, ಯಾವ್ದು ಕರೆ ಯಾವ್ದು ನಿಜ? ನನ್ನ ಹೆಂಡತಿ ಬಹಳ ಚಂದ ನೋಡು ಪುಟ್ಟ, ನಾ ಹೇಳಿದ್ದು ನಿಜ, ಅವ್ರು ಹೇಳಿದ್ದು ನಿಜ, ನಮ್ ಸಂಬಂಧಿಕರ್ ನಾ ಹೇಳಿ, ಅವ್ರ ಸಂಬಂಧಿಕರ್ ಅವ್ರು ಹೇಳ. ಗಂಡನಿಗೆ ಮಡದಿ ಇನ್ನು ಯಾವ್ಯಾವ ರೀತಿ ಮರ್ಯಾದೆ ಕೊಡ್ತಾಳೆ ಅನ್ನೋದನ್ನ ಹಾಸ್ಯ ಪ್ರಸಂಗಗಳ ಮೂಲಕ ಮಹಾದೇವಿ ಸತ್ತಿಗೇರಿ ಹೇಳಲಿದ್ದಾರೆ. ಅದಕ್ಕೂ ಮುನ್ನ ಒಂದು ಚಿಕ್ಕ ಬ್ರೇಕ್.